ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮಧ್ಯಂತರ ಬಜೆಟ್ ಇಂದಿನಿಂದಲೇ ಶುರುವಾಗ್ತಾ ಇದೆ. ಕೇಂದ್ರದ ಕೊನೆಯ ಬಜೆಟ್ ಅಧಿವೇಶನ ಇದಾಗಿದ್ದು ಫೆಬ್ರವರಿ 13ರವರೆಗೂ ನಡೆಯಲಿದೆ. ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದೆ ಎಂದು ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಖುದ್ದು ಕೇಂದ್ರ ಹಣಕಾಸು ಸಚಿವರೇ ಸ್ಪಷ್ಟನೆ ನೀಡಿದ್ದು ಕೊನೆಯ ಮತ್ತು ಮಧ್ಯಂತರ ಬಜೆಟ್ ಎಂದು ಘೋಷಿಸಿದೆ. ಅಲ್ಲದೆ ಕೇಂದ್ರ ಹಣಕಾಸು ಖಾತೆಯ ಹೊಣೆ ಹೊತ್ತು ಪಿಯೂಷ್ ಗೋಯಲ್ ಈ ಬಜೆಟ್ ಮಂಡಿಸಲಿದ್ದಾರೆ. ಜೊತೆಗೆ ಕಡೆಯ ಬಜೆಟ್ ಎಂಬ ಕಾರಣಕ್ಕೆ ಜನಪ್ರಿಯ ಯೋಜನೆಗಳನ್ನು ಘೋಷಿಸುವ ಸಾಧ್ಯತೆ ಇದೆ. ಹೀಗಾಗಿ ಈ ಅಧಿವೇಶನ ಮಹತ್ವವಾಗಿದೆ. ದೇಶದಲ್ಲಿ ಎಲ್ಲರ ಗಮನ ಶುಕ್ರವಾರ ಮಂಡನೆಯಾಗ್ತಾ ಇರುವ ಕೇಂದ್ರ ಬಜೆಟ್ ಮೇಲಿದ್ದು, ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರ ಅನುಪಸ್ಥಿತಿಯಲ್ಲಿ ಮಧ್ಯಂತರ ವಿತ್ತ ಸಚಿವ ಪಿಯೂಷ್ ಗೋಯಲ್ ಬಜೆಟ್ ಮಂಡಿಸಲಿದ್ದಾರೆ. ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿಯೇ ಈ ಬಜೆಟ್ ಮಂಡನೆಯಾಗ್ತಿರೋದ್ರಿಂದ ಮಧ್ಯಂತರ ಬಜೆಟ್ ಎನ್ನಲಾಗ್ತಿದ್ದರೂ ಕೇಂದ್ರ ಸರ್ಕಾರ ಮಾತ್ರ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದೆ. ರೈತರ ಸಮಸ್ಯೆಗಳು ಮತ್ತು ತೆರಿಗೆ ದರ ಇಳಿಕೆ, ಇತರ ತೆರಿಗೆ ಪ್ರಯೋಜನಗಳ ಬಗ್ಗೆ ಕೂಡ ಜನರು ನಿರೀಕ್ಷೆ ಹೊಂದಿದ್ದು, ಸಚಿವ ಪಿಯೂಷ್ ಗೋಯಲ್ ಚೊಚ್ಚಲ ಬಜೆಟ್ ಭಾಷಣದಲ್ಲಿ ಪುಸ್ತಕ ವರ್ಷದ ಮಾತ್ರವಲ್ಲದೆ ಮುಂಬರುವ ಯೋಜನೆಗಳ ಕೂಡ ಬಜೆಟ್ನಲ್ಲಿ ಘೋಷಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಗೋಯಲ್ ಮಂಡಿಸಲಿರುವ ಬಜೆಟ್ನಲ್ಲಿ ತೆರಿಗೆ ಸುಧಾರಣೆ ಮತ್ತು ತೆರಿಗೆ ದರ ಕಡಿತ ಕುರಿತು ಘೋಷಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ಮೆಡಿಕಲ್ ಇನ್ಶೂರೆನ್ಸ್ ದರ ಕಡಿತ ಮಾಡಲು ನಿರೀಕ್ಷೆ ಇದೆ. ರೈತರ ಮತ್ತು ಕೃಷಿ ವಲಯ ಸಮಸ್ಯೆಗಳು, ಮಧ್ಯಮ ವರ್ಗಕ್ಕೆ ತೆರಿಗೆ ಸುಧಾರಣಾ ಕ್ರಮ ಈ ಬಾರಿಯ ಬಜೆಟ್ನಲ್ಲಿ ಪ್ರಮುಖ ಅಂಶವಾಗಿದೆ. ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಿದ್ರು ಮತ್ತೆ ಎನ್ಡಿಎ ಸರ್ಕಾರ ಬಂದರೆ ಯೋಜನೆಗಳ ಜಾರಿ ಮತ್ತು ಸಮತೋಲನ ಸಾಧ್ಯವಾಗುವಂತೆ ಕೇಂದ್ರ ಸರ್ಕಾರ ಗಮನಹರಿಸಬೇಕಿದೆ. ಅಲ್ಲದೆ ಆರ್ಥಿಕತೆಯ ಸುಧಾರಣೆಗೆ ತಕ್ಷಣದ ಕ್ರಮಗಳ ಕುರಿತು ಬಜೆಟ್ನಲ್ಲಿ ಪ್ರಾಧಾನ್ಯತೆ ನೀಡುವಂತೆ ಎಂದು ವಿತ್ತ ಸಚಿವ ಅರುಣ್ ಜೇಟ್ಲಿ ಕೂಡ ಸುಳಿವು ನೀಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.